ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ದಸರಾ ಹಬ್ಬದ ಶುಭಾಶಯಗಳು, ಆಯುಧ ಪೂಜೆಯ ಶುಭಾಶಯಗಳು. ಇವತ್ತೇನು ಹೇಳಲ್ಲ, ಯಾಕಂದರೆ ಇವತ್ತು ನಾಳೆ ದಸರಾ ಹಬ್ಬ ಮಾಡಲಿ ಎಲ್ಲರೂ ಚೆನ್ನಾಗಿ. 6ನೇ ತಾರೀಕು ಎಲ್ಲವನ್ನು ಹೇಳ್ತೀನಿ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನವಮಿ ಮತ್ತು ದಸರೆಯ ಒಂದು ಶುಭಾಶಯಗಳನ್ನು ಹೇಳೋಕ್ಕೆ ಇಚ್ಛಪಡ್ತೀನಿ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ, ಕನ್ನಡ ನಾಡಿನ ಮಹಾಜನತೆಗೆ ಸಕಲ ಮಂಗಳವನ್ನು ಉಂಟು ಮಾಡಲಿ ಎಂದು ನಾನು ಪೂಜಿಸ್ತಾ ಇದ್ದೇನೆ. ಮೈಸೂರು ದಸರಾ ಈ ಬಾರಿ ಅದ್ಧೂರಿಯಾಗಿಯೂ ಆಗಿದೆ, ಅರ್ಥಪೂರ್ಣವೂ ಆಗಿದೆ ಮತ್ತು ಯಶಸ್ವಿ ಕೂಡ ಆಗಿದೆ. ಎಲ್ಲ ಕಾರ್ಯಕ್ರಮಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿ ಅದನ್ನು ಯಶಸ್ವಿ ಮಾಡಿದ್ದಾರೆ. ನಾನು ಈ ನಾಡಹಬ್ಬವನ್ನು ಆಚರಣೆ ಮಾಡಿರುವಂಥ ಎಲ್ಲ ಮಹಾಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಜಿಲ್ಲಾಡಳಿತ ನಮ್ಮ ಉಸ್ತುವಾರಿ ಸಚಿವರಾದ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಶಾಸಕರು, ಸಂಸತ್ ಸದಸ್ಯರು, ಅಧಿಕಾರಿಗಳು ಮತ್ತು ನಮ್ಮ ಮೈಸೂರಿನ ಮುನ್ಸಿಪಲ್ ಎಲ್ಲ ಮೇಯರ್ ಮತ್ತು ಮೆಂಬರ್ಸ್ಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಇದನ್ನು ಯಶಸ್ವಿಯಾಗಿ, ಭಾಳ ಕೋಆರ್ಡಿನೇಟೆಡಾಗಿ ಯಶಸ್ವಿಯಾಗಿ ಇದನ್ನು ಮಾಡಿದಿರಿ. ನಾಳೆ ಆಯುಧ ಪೂಜೆ ಮತ್ತು ಜಂಬೂ ಸವಾರಿ ಎಲ್ಲವೂ ಕೂಡ ಸಾಂಗವನ್ನು ನೀಡ್ತಿದೆ. ನಮ್ಮ ಗೌರವಾನ್ವಿತ ಗವರ್ನರು ನಾಳೆ ಭಾಗವಹಿಸುವುದಿಲ್ಲ, ಅವರಿಗೆ ಕೋವಿಡ್ ಆಗಿದ ಪರಿಣಾಮ. ಸರ್ಕಾರಿ ನೌಕರರು ಯಾವುದೇ ವಿಚಾರವನ್ನು ಇವತ್ತು ಮಾತಾಡಿದ್ರೆ, ಇವತ್ತು ಹಬ್ಬದ ವಾತಾವರಣ, ಎಲ್ಲರೂ ದಸರೆಯ ಹಬ್ಬವನ್ನು ಆನಂದವಾಗಿ ಆಚರಣೆ ಮಾಡಲಿ ಅಂತ ನನ್ನ ಉದ್ದೇಶ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.